ಆಡಿಯನ್ಸ್ ಎಲ್ಲ ಲೆಕ್ಕಾಚಾರ ತಲೆ ಕೆಳಗಾಗಿತ್ತು. ನಾನು ಅನ್ಕೊಂಡು ಮೋಸ್ಟ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಮೋಸ್ಟ್ಲಿ ಇನ್ನು ಏನೋ ಕಂಪ್ಲೀಟ್ ಆಗಿರಲ್ಲ, ಸ್ಟಿಲ್ ಮುಂದಕ್ಕೇನೋ ಹೇಳ್ಕೊಂಡು ಹೋಗ್ತಾರೆ ಅಂತ. ಬಟ್ ಇಲ್ಲಿ ಬಂದಾಗ ಕಂಪ್ಲೀಟ್ಲಿ ಫ್ರೆಶ್ ಕಾಂಟೆಂಟ್ ಅಂತ, ಫ್ರೆಶ್ ಏನೋ ಏನೋ ಒಂದು ಕಾಂಟೆಂಟ್ ಅಂತಿವೆಲ್ಲ ಆ ಥರನೇ ಇತ್ತು ಆ್ಯಕ್ಚುಲಿ. ಸಿ ಅದೇ ಈಗ 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 ಪಾರ್ಟ್ ತ್ರೀ ಬಗ್ಗೆ ಮಾತಾಡ್ತಿದ್ದೀರಾ, ಸೊ ನಿಮ್ಗೆ ಈಗ ಏನಿಲ್ಲ, ಸುಮ್ಮನೆ ಅಲ್ಲಿಂದ ಹೊರಟಿದ್ದೀನಿ ಅಷ್ಟೇ. ಈಗ ಇಲ್ಲಿಂದ ಮುಂದಕ್ಕೆ ಏನಾಗುತ್ತೆ ನೀವು ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಈಗ ನನ್ನ ಚಾಲೆಂಜ್ ಏನಂದ್ರೆ ನೀವು ಏನು ಯೋಚನೆ ಮಾಡ್ತೀರಾ ಅದು ಬಿಟ್ಟು ಬೇರೆ ಮಾಡೋದು. ಓಕೆ ಓಕೆ, ಅಂದರೆ ಅದನ್ನೇ ಇಟ್ಕೊಂಡು ಬೇರೆ ಏನೋ ಮಾಡ್ಬೇಕು ಈಗ. ಸೊ ಏನು ವಿಷಯ ಹೇಳಕ್ ಹೋಗ್ತೀನಿ ನಾನು, ಅದಕ್ಕೆ ಸುಮ್ಮನೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಇದ್ದೀನಿ. ತುಂಬಾ ಸಜೆಷನ್ಸ್ ಬರ್ತಾ ಇತ್ತು ಟೂ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ಮೇಲೆ ತುಂಬಾ ಜನ ಇಷ್ಟಿಷ್ಟು ಉದ್ದ ಸೋಷಿಯಲ್ ಮೀಡಿಯಲ್ಲಿ ಬರ್ದಿದ್ದಾರೆ, ಹಿಂಗ್ ಮಾಡಿ ಹಿಂಗ್ ಮಾಡಿ ಅದಿತಿ ಸಿಗ್ತಾರೆ, ಲವ್ ಮಾಡಿಸಿ ಇನ್ನೊಬ್ರು ಸಿಗ್ತಾರೆ, ಏನೇನೋ ಅಂದ್ರೆ ಅವ್ರವ್ರ ಇಮ್ಯಾಜಿನೇಷನ್ಗೆ. ಇನ್ನೊಬ್ರು ಯಾರು ಚೆನ್ನಾಗಿ ಹೇಳಿದ್ರು, ಏನೋ ಅದಿತಿ ಇನ್ನೊಂದ್ ಯಾವ್ದೋ ಮದ್ವೆ ಹೋಗಿರ್ತಾಳೆ, ಅಲ್ಲಿ ಇವ್ನು ಬಂದಿರ್ತಾನೆ, ಮತ್ತೆ ಅಲ್ಲಿ ಸಿಗ್ತಾರೆ. ನೋಡಿ ಜನಗಳನ್ನ ಒಂದ್ ಸಿನಿಮಾದ ಶಕ್ತಿನೇ ಅದು, ಆ ಸಕ್ಸಸ್ಸೇ ಅದು, ಜನಗಳನ್ನ ಕಾಡುವ ತರ ಮಾಡುತ್ತೆ. ಅಥವಾ ಮುಂದೇನಾಗಬಹುದು ಅಥವಾ ಈ ತರದೆಲ್ಲ ಡೆವಲಪ್ಮೆಂಟ್ಸ್ ಇದೆ, ವೆರಿ ರೇರ್. ಎಲ್ಲ ಸಿನಿಮಾಗ ಈ ತರ ಸಿಗೋದೇ ಇಲ್ಲ, ಕೆಲವೊಂದು ಸಿನಿಮಾಗಳು ಮಾತ್ರ ಈ ತರ ಕಾಡುತ್ತೆ. ಅಂದ್ರೆ ನಿಮ್ಗೆ ಅದೇ ಪಾತ್ರಗಳನ್ನ ಸ್ಟ್ರಾಂಗ್ ಆಗಿ ಹೇಳಿದಾಗ ಅದು ಕರೆಕ್ಟ್. ಸಿ ಪಾತ್ರನ ತುಂಬಾ ಸಿಂಪಲ್ ಆಗಿಟ್ಟು ಒಬ್ಬರನ್ನೊಬ್ರು ಕನೆಕ್ಟ್ ಆಗ್ತಾ ಹೋದಾಗ ಕರೆಕ್ಟ್ ನಿಮ್ಗೆ ಇವೆಲ್ಲ ಮ್ಯಾಜಿಕ್ ಆಗುತ್ತೆ. ಕರೆಕ್ಟ್. ಇಲ್ಲಿ ಇವ್ನು ಹೀರೋ ಇವ್ನು ಹಿಂಗೆಲ್ಲ ಮಾಡ್ತಾನೆ, ಇವಳು ಹೀರೋಯಿನ್ ಇವಳು ಹಿಂಗೆಲ್ಲ ಮಾಡ್ತಾಳೆ ಅಂತ ಹೋಗ್ಬಿಟ್ರೆ ಈ ಮೆಕ್ಕಿದ ಕ್ಯಾರೆಕ್ಟರ್ ಡಮ್ಮಿ ಆಗ್ಬಿಡುತ್ತೆ. ಇನ್ಫ್ಯಾಕ್ಟ್ ನೀವು ಲವ್ ಮಾಕ್ಟೇಲ್ ನೋಡಿದ್ರೆ ನಿಧಿಮಾ ಇಂಟ್ರೊಡಕ್ಷನ್ ಇಸ್ ದ ಮೋಸ್ಟ್ ಸಿಂಪ್ಲೆಸ್ಟ್ ವೇ ಆಫ್ ಇಂಟ್ರೊಡ್ಯೂಸಿಂಗ್ ಅ ಲೀಡ್ ಇನ್ ಎಂಟೈರ್ ಫಿಲಮ್ ಇಂಡಸ್ಟ್ರಿ ಹಿಸ್ಟ್ರಿಲೆ. ಅಷ್ಟು ಸಿಂಪಲಾಗಿ ಯಾರು ಇಂಟ್ರೊಡ್ಯೂಸ್ ಮಾಡಿಲ್ಲ, ಸುಮ್ಮನೆ ಯಾರೋ ಫ್ರೆಂಡ್ ಥರ ಹೇಳು ಇದೆ ಅಂತ ಕಣ್ಣ ಫ್ರೆಂಡ್ ಹಾಯ್ ಹಾಯ್, ಅದು ವೈಡ್ ಆ್ಯಂಗಲ್ ಅಲ್ಲೇನು, ಅದು ಕ್ಲೋಸಪ್ ಕ್ಲೋಸು ಕಟ್ ಮಾಡಿಲ್ಲ ನಾನು, ಜಸ್ಟ್ ಇಗ್ನೋರ್ ಥರ ಮಾಡಿರೋದು. ಅಂದರೆ ಆ ಮೊಮೆಂಟಲ್ಲಿ ಆ ಟೈಮಲ್ಲಿ ಆದಿಗೆ ಅದು ಇಗ್ನೋರೆನ್ಸು, ಅದೇನು ದೊಡ್ಡ ವಿಷಯ ಅಲ್ಲ. ಸೊ ಹಂಗಾಗಿ ಅವ್ಳು ಕ್ಲೋಸ್ ಕಟ್ ಕ್ಲೋಸ್ ಶಾಟು ಇಟ್ಟಿಲ್ಲ ನಾವು ಇಂಟ್ರೊಡ್ಯೂಸ್ ಮಾಡಿದಾಗ, ಮಾತಾಡೋವಾಗ ಎಲ್ಲೋ ಮಧ್ಯ ಒಂದ್ಸರಿ ಕ್ಲೋಸ್ ಬರುತ್ತೆ ಬಿಟ್ಟರೆ, ನೀವು ಓಪನ್ ಮಾಡಿದಾಗ ಹಾಯ್ ಹಾಯ್ ಅಂತ ವೈಟ್ ಶಾಟಲ್ಲಿ ಮಾಡ್ತೀವಿ, ಇಟ್ಸ್ ಪರ್ಪಸ್ಫುಲಿ ಡನ್. ಹಾಡುಗಳು ಅದ್ಭುತವಾದಂಥ ಹಾಡು ಅಂತ ನನಗೆ ಫಸ್ಟ್ ಕಂಪೇರ್ ಮಾಡಿದಾಗ ಅಲ್ಲಿ ಅಲ್ಲಿ ಕೆಲವೊಂದು ಹಾಡುಗಳು ಕಾಡ್ತಾ ಇತ್ತು, ಇಲ್ಲಿ ಹಾಡುಗಳಷ್ಟು ಕಾಡಲ್ಲ, ಕಥೆಗಳು ಕಾಡುತ್ತೆ, ಪಾತ್ರಗಳು ಕಾಡುತ್ತೆ. ಹಾಡಿಗೆ ಸಂಬಂಧಪಟ್ಟ ಹಾಗೆ ಮ್ಯೂಸಿಕ್ ಸಂಬಂಧಪಟ್ಟ ಹಾಗೆ ಐ ತಿಂಕ್ ಮ್ಯೂಸಿಕ್ ಈಗ ತುಂಬ ಜನ ಹೇಳ್ತಾ ಇದ್ರು ಇಲ್ಲ ಇದು ಪಾರ್ಟ್ ಒನ್ನು ಬೇರೆ ಥರ ಇತ್ತು ಇದು ಹಂಗೆ ಹಿಂಗೆ ಅಂತ. ನಾನು ಸಿನಿಮಾ ರಿಲೀಸ್ ಆಗಲಿತ್ತು ಆಡಿ, ಯಾಕಂದರೆ ನಾನು ಯಾವತ್ತೂ ಮಾಡೋದು ಕಥೆಗೋಸ್ಕರ, ಕತೆ ಜೊತೆ ಹೋಗುತ್ತೆ ಅಂತ. ಈಗ ಸಿನಿಮಾ ರಿಲೀಸ್ ಆದ್ಮೇಲೆ ಎಸ್ಪೆಷಲಿ ಇದ್ದ ಕ್ಲೈಮ್ಯಾಕ್ಸ್ ಸಾಂಗ್ ಸಂಚಾರಿ ಆಗೋದಿಯಲ್ಲ ಇಷ್ಟ ಆಯ್ತು, ಅದೊಂದು ತುಂಬಾ ಅಂದ್ರೆ ಆಲ್ರೆಡಿ ತ್ರೀ ಮಿಲಿಯನ್ ಮೇಲೆ ಆಗ್ಲೇ ಆಗೋಗಿತ್ತು, ತುಂಬಾ ತುಂಬಾ ಚೆನ್ನಾಗಿ ರೀಚ್ ಆಗಿತ್ತು ಆ ಸಾಂಗ್, ರಿಲೀಸೇ ಹಿಟ್ ಆಗೋಗಿತ್ತು. ಈಗ ಸಂಚಾರಿ ಆಗಿ ನಾವೇನ್ ಲಾಸ್ಟ್ ಬಿಟ್ವಿ, ತುಂಬಾ ಏನು ಹಿಂಗಿದೆ ಹಿಂಗಿದೆ ಅಂತ ಅವಾಗಲೇ ಸ್ಟಾರ್ಟ್ ಆಗಿತ್ತು, ಅದು ಬಿಟ್ಟಾಗ್ಲೇ ತುಂಬಾ ಇದಾಯ್ತು. ಬಟ್ ನಿಮ್ ರಿಲೀಸ್ ಆದ್ಮೇಲೆ ಅದು ನೆಕ್ಸ್ಟ್ ಲೆವೆಲ್ ಹೋಗ್ಬಿಡುತ್ತೆ ಸಾಂಗ್. ಸರ್ ಅಂದ್ರೆ ಅಲ್ಲಿ ನಾನು ಅವಾಗ್ಲೇ ಹೇಳಿದೆ ಆ ಸಿನಿಮಾಲಿ ಇದ್ದಿದ್ದ ಪ್ಲೇಸ್ಮೆಂಟ್ ಬೇರೆ, ಇಲ್ಲಿ ಮದ್ವೆ ಆಗಿ ಹೆಂಡತಿ ಇಲ್ಲ, ಇಲ್ಲಿ ಇಲ್ಲಿ ಜರ್ನಿನೇ ಬೇರೆ. ಅಲ್ಲಿ ಲವ್ ಯು ಚಿನ್ನ ಅಂತ ಒಂದು ಸಾಂಗ್ ತರ್ತೀವಿ, ಹಸ್ಬೆಂಡ್ ಅಂಡ್ ವೈಫ್ ಎಲ್ರಿಗೂ ಲೇಟ್ ಆಯ್ತು, ಲವ್ ಸಾಂಗ್ ಇಲ್ಲ, ಪ್ಲೇಸ್ಮೆಂಟ್ ಇಲ್ಲ ನನಗೆ. ಸೊ ಇನ್ಫ್ಯಾಕ್ಟ್ ನಾನು ಇಂಟರ್ವ್ಯೂಸ್ ಅಲ್ಲೂ ಹೇಳಿದೀನಿ, ಲವ್ ಮಾಕ್ಟೇಲ್ ಒನ್ ನೋಡಿದೀರಾ, ಇಷ್ಟಪಟ್ಟಿದ್ದೀರಾ, ಬಟ್ ನೀವು ಇಷ್ಟಪಟ್ಟಿದ್ದೀರಾ ಅಂತ ಅದನ್ನೇ ಮಾಡೋಕ್ಕಾಗಲ್ಲ, ದಿಸ್ ಇಸ್ ಎ ಡಿಫ್ರೆಂಟ್ ಫಿಲ್ಮ್. ಸೊ ಕಮ್ ವಿತ್ ಅದರ ಪ್ಲೇನ್ ಮೈಂಡ್ ಸೆಟ್, ಏನು ಎಕ್ಸ್ಪೆಕ್ಟೇಷನ್ ಇಲ್ದಲೆ, ಯು ಲೈಕ್ ಕ್ಯಾರೆಕ್ಟರ್ಸ್, ಕ್ಯಾರೆಕ್ಟರ್ಸ್ ಇರ್ತಾರೆ, ಬಟ್ ಏನು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬರಬಾರ್ದು ಸಿನಿಮಾಗೆ, ಬಿಕಾಸ್ ದೇರ್ ಆರ್ ಟೂ ಡಿಫ್ರೆಂಟ್ ಫಿಲ್ಮ್ಸ್, ಆರ್ ರಾದರ್ ಇಟ್ ಇಸ್ ಅ ಕಂಟಿನ್ಯೂಡ್ ಸ್ಟೋರಿ. ಸೊ ನಾನು ಮಾಡಕ್ಕೆ ಇವನ್ನೇ ಮಾಡೋಕ್ಕಾಗಲ್ಲ ಅಲ್ವಾ, ನಾವು ಒಂದು ಇಷ್ಟಪಟ್ಟರು ಇಟ್ಸ್ ಡಿಫ್ರೆಂಟ್ ಅಂತ. ಸೊ ಎಲ್ಲ ಇಂಟರ್ವ್ಯೂಸಲ್ಲೂ ಅದೇ ಹೇಳಿದ್ದೆ, ವೆರಿ ಸಿಂಪಲ್ ಕತೆ, ಒಂದು 15 ದಿನದಲ್ಲಿ ಆಗೋ ಕತೆ ಅದು, ಸಿಂಪಲ್ ಕತೆಯಲ್ಲಿ ಎಷ್ಟು ಎಂಟರ್ಟೈನ್ ಮಾಡೋಕ್ಕಾಗ್ಬೋದು. ಆ್ಯಂಡ್ ನಿಮಗೆ ಹೆಚ್ಚು ಕಮ್ಮಿ ಬ್ಯಾಕ್ಗ್ರೌಂಡ್ ಸ್ಕೋರು, ನಾವೊಂದು 6 ತಿಂಗಳು ಕೂತಿದ್ದೀವಿ ಬರೀ ಈ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ, ನಾನು ನಕ್ಕಲ್ಲು ಫ್ರಮ್ ಏಪ್ರಿಲ್ ಟು ಅಕ್ಟೋಬರ್ ಮಾಡ್ತಾನಿದ್ದೀವಿ ಅಷ್ಟು ಡೀಟೇಲಾಗಿ ವರ್ಕ್ ಮಾಡಿ, ಐ ತಿಂಕ್ ಇಸ್ ಡನ್ ಫ್ಯಾಬುಲಸ್ ಜಾಬ್. ಈಗ ಆಫ್ಟರ್ ಇದು ರಿಲೀಸ್ ಅಲ್ಲ, ಆ ನಕ್ಕಲ್ ತುಂಬ ಅಂದರೆ ತುಂಬ ಅಪ್ರಿಷಿಯೇಷನ್ ಸಿಗ್ತಾ ಇದೆ, ಆ್ಯಂಡ್ ಇಟ್ ಡಿಸರ್ವ್ಸ್ ಇಟ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.